ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಆರೋಪಿಗಳನ್ನ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಹೆಚ್ಚಿದೆ. ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅಂತ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿದಂತಹ ಡಿ ಗ್ಯಾಂಗ್ ಅನ್ನ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ ಅಂತ ವಿಸ್ತಾರ ನ್ಯೂಸ್ಗೆ ಪೊಲೀಸ್ ಮೂಲಗಳು ತಿಳಿಸಿವೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಪರಪನಾಗ್ರಹಾರ, ಜೈಲು ಫಿಕ್ಸ್ ಆಗುತ್ತಾ? ಎಲ್ಲ ಆರೋಪಿಗಳು ಜೈಲು ಸೇರೋ ಸಾಧ್ಯತೆಯೇ ಹೆಚ್ಚಿದೆ. ಪ್ರಕರಣದಲ್ಲಿ ಜೂನ್ 11 ಡಿ ಗ್ಯಾಂಗ್ ಕಸ್ಟಡಿಗೆ ಪೊಲೀಸರು ಪಡೆದಿದ್ರು. ಆರೋಪಿಗಳನ್ನ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅಂತ ಪಡೆಯಲಾಗಿತ್ತು. ವಿಚಾರಣೆಯನ್ನು ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಈಗ ಆಲ್ರೆಡಿ ವಿಚಾರಣೆ ಒಂದು ಹಂತಕ್ಕೆ ಮುಗಿದಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಅಧಿಕಾರಿಗಳು ಅಥವಾ ಪೊಲೀಸರು ಡಿ ಗ್ಯಾಂಗ್ ಅನ್ನ ಇವತ್ತು ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದು. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಪ್ರದೋಷ್, ಹೀಗೆ ಸಾಕಷ್ಟು ಜನ ಆರೋಪಿಗಳಿದ್ದಾರೆ. ಜಗದೀಶ್ ಅಲಿಯಾಸ್ ಜಗ್ಗ A6 ಆರೋಪಿ, A7 ಅನಿಲ್ ಅಲಿಯಾಸ್ ಅನು, ಇತನ ತಂದೆ ಬೇರೆ ಮೃತಪಟ್ಟಿದ್ದಾರೆ. ಮಗನ ಈ ಕೃತ್ಯವನ್ನು ಕಂಡು ಹೃದಯಾಘಾತಕ್ಕೊಳಗಾಗಿದ್ದಾರೆ. ಇನ್ನು A8 ರವಿ, A9 ರಾಜು, ಪ್ರಕರಣದ ಆರೋಪಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಇನ್ನು A10 ವಿನಯ್, ಸ್ಟೋನಿ ಬ್ರೂಕ್ನ ಮಾಲೀಕ ಈತ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಆರೋಪಿಗಳನ್ನ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಹೆಚ್ಚಿದೆ. ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅಂತ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿದಂತಹ ಡಿ ಗ್ಯಾಂಗ್ ಅನ್ನ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ ಅಂತ ವಿಸ್ತಾರ ನ್ಯೂಸ್ಗೆ ಪೊಲೀಸ್ ಮೂಲಗಳು ತಿಳಿಸಿವೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಪರಪನಾಗ್ರಹಾರ, ಜೈಲು ಫಿಕ್ಸ್ ಆಗುತ್ತಾ? ಎಲ್ಲ ಆರೋಪಿಗಳು ಜೈಲು ಸೇರೋ ಸಾಧ್ಯತೆಯೇ ಹೆಚ್ಚಿದೆ. ಪ್ರಕರಣದಲ್ಲಿ ಜೂನ್ 11 ಡಿ ಗ್ಯಾಂಗ್ ಕಸ್ಟಡಿಗೆ ಪೊಲೀಸರು ಪಡೆದಿದ್ರು. ಆರೋಪಿಗಳನ್ನ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅಂತ ಪಡೆಯಲಾಗಿತ್ತು. ವಿಚಾರಣೆಯನ್ನು ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಈಗ ಆಲ್ರೆಡಿ ವಿಚಾರಣೆ ಒಂದು ಹಂತಕ್ಕೆ ಮುಗಿದಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಅಧಿಕಾರಿಗಳು ಅಥವಾ ಪೊಲೀಸರು ಡಿ ಗ್ಯಾಂಗ್ ಅನ್ನ ಇವತ್ತು ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದು. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಪ್ರದೋಷ್, ಹೀಗೆ ಸಾಕಷ್ಟು ಜನ ಆರೋಪಿಗಳಿದ್ದಾರೆ. ಜಗದೀಶ್ ಅಲಿಯಾಸ್ ಜಗ್ಗ A6 ಆರೋಪಿ, A7 ಅನಿಲ್ ಅಲಿಯಾಸ್ ಅನು, ಇತನ ತಂದೆ ಬೇರೆ ಮೃತಪಟ್ಟಿದ್ದಾರೆ. ಮಗನ ಈ ಕೃತ್ಯವನ್ನು ಕಂಡು ಹೃದಯಾಘಾತಕ್ಕೊಳಗಾಗಿದ್ದಾರೆ. ಇನ್ನು A8 ರವಿ, A9 ರಾಜು, ಪ್ರಕರಣದ ಆರೋಪಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಇನ್ನು A10 ವಿನಯ್, ಸ್ಟೋನಿ ಬ್ರೂಕ್ನ ಮಾಲೀಕ ಈತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.